ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯೆ ಡಾಕ್ಟರ್ ಅಂಜುಬಾಲಾರವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿರವರುಗಳು ಸರಿಯಾಗಿ ಸ್ಪಂದನೆ ನೀಡದ ಕಾರಣ ಸಭೆಯನ್ನು ಡಾಕ್ಟರ್ ಅಂಜುಬಾಲಾರವರು ರದ್ದುಗೊಳಿಸಿ ವಾಪಸ್ ಹೋದ ಕಾರಣ ಮಾಗಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜ್ಯ ಹಾಪ್ಕಾಮ್ಸ್ನ ಮಾಜಿ ನಿರ್ದೇಶಕ ಮಂಜೇಶ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಯ ಜಾಗೃತಿ ಸಮಿತಿಯ ಸರ್ಕಾರದ ನಾಮನಿರ್ದೇಶಕ ತೊರೆರಾಮನಹಳ್ಳಿ ನರಸಿಂಹಮೂರ್ತಿ ಹಾಗೂ ದಲಿತ ಮುಖಂಡರುಗಳಾದ ಉಮೇಶ್, ಎಂಸಿ, ರಾಜು, ರವಿಕುಮಾರ್ ಅವರುಗಳು ಬೇಸರ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿಯವರುಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನೆ ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಆಯೋಗದ ಸದಸ್ಯರಾದಂಥ ಡಾಕ್ಟರ್ ಅಂಜುಬಾಲಾರವರು ರಾಮನಗರಕ್ಕೆ ಭೇಟಿ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಅವರಿಗೆ ಅಧಿಕಾರಿಗಳಿಂದ ಸೂಕ್ತ ಸ್ಪಂದನ ಸಿಕ್ಕಿಲ್ಲ ಅಂತೇಳಿ ತಿಳಿದು ಬಂದಿದ್ದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಹೇಳಿ ಸರ್. ಸರ್, ಜಿಲ್ಲಾಡಳಿತ ಇವತ್ತು ಏನು ಮಾಡ್ತಾ ಇದೆ ಅನ್ನೋದನ್ನು ಇವತ್ತು ಇಡೀ ರಾಷ್ಟ್ರ ನೋಡ್ತಾ ಇದೆ. ಏಕೆಂದರೆ ಒಬ್ಬರು ರಾಷ್ಟ್ರೀಯ ಮಟ್ಟದ ಆಯೋಗದ ಸದಸ್ಯರು ಜಿಲ್ಲೆಗೆ ಬಂದು ಭೇಟಿಯನ್ನು ಕೊಟ್ಟು ದಲಿತರ ಸ್ಥಿತಿಗತಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಇವ್ರಿಗೆ ದಲಿತರ ಸ್ಥಿತಿಗತಿಗಳು ನಿಲ್ಲಿ ಗೊತ್ತಾಗ್ತವಂಥ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರನ್ನು ಯಾಮಾರಿಸೋದಕ್ಕೆ ಟ್ರೈ ಮಾಡಿ ಯಾರೋ ಬರ್ತಾರೆ ಹೋಗ್ತಾರೆ ಅನ್ನೋ ಬೇಜವಾಬ್ದಾರಿತನದ ದುರ್ವರ್ತನೆಯನ್ನು ತೋರಿದ್ದಾರೆ. ಇದ್ರ ವಿರುದ್ಧವಾಗಿ ನಾವೀಗಾಗಲೇ ರಾಮನಗರದಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಾಗಲೇ ಪ್ರಕಟಣೆ ಬಂದಿದೆ. ಅವ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋದು ಈಗಾಗಲೇ ಎಲ್ಲ ಕಡೆ ನಮ್ಮ ಹೋರಾಟಗಾರರು ಚರ್ಚೆ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ದಲಿತರ ಸಮಸ್ಯೆಗಳನ್ನು ಹೇಳೋಕ್ಕೂ ಆಗದಂಥ ದುರಾದೃಷ್ಟಕರ ಪರಿಸ್ಥಿತಿಗೆ ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಬಂದೇವ್ರಿ ಅಂತ ಅಂದರೆ ನಿಜವಾಗಲೂ ಇದು ನಾವು ನಮ್ಮ ಸಮಾಜಕ್ಕೆ ಕೊಡ್ತಾ ಇರತಕ್ಕಂಥ ಒಂದು ಕೆಟ್ಟ ಸಂದೇಶ ಇದು ಅಂತ ಅನ್ನಿಸ್ತದೆ. ಆಮೇಲೆ ಹಲವಾರು ಸರ್ಕಾರಗಳು ಬಂದರೂ ಏನು ದಲಿತರ ಏಳಿಗೆ ಮಾಡ್ತೀವಿ, ದಲಿತರ ಉದ್ಧಾರ ಮಾಡ್ತೀವಿ, ದಲಿತರನ್ನ ಅಷ್ಟು ಕೋಟಿ ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ಗೆ ಜಿಲ್ಲಾಡಳಿತ ನಮ್ಮಲ್ಲಿ ಬಂದಿರತಕ್ಕಂಥ ಒಬ್ಬ ಕೇಂದ್ರ ಸಮಿತಿಯ ಸದಸ್ಯರನ್ನು ಗೌರವಯುತವಾಗಿ ಕಾಣೋಕ್ಕಾಗದಂಥ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಅವರೇ ಅಂದರೆ ನಮ್ಮ ದೌರ್ಭಾಗ್ಯನೇ ಸರಿ ಇದು ಅಂತ ನಾವಾದರೂ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವರಿಗೆ ಟೋಟಲ್ಲಾಗಿ ಆಡಳಿತ ನಡೆಸತಕ್ಕಂಥ ಆಡಳಿತ ವರ್ಗಕ್ಕೆ ದಲಿತರ ಬಗ್ಗೆ ಆಗಲಿ, ದಲಿತರ ಸಮಸ್ಯೆಗಳ ಬಗ್ಗೆ ಆಗಲಿ ಕಾಳಜಿ ಇಲ್ಲ. ಮೊದಲನೇದಾಗಿ ಆಡಳಿತ ನಡೆಸ್ತಕ್ಕಂಥ ವರ್ಗ ಏನಿದೆ, ಈ ಶಾಸಕಾಂಗ ಏನಿದೆ, ಶಾಸಕಾಂಗ ಈ ಆಡಳಿತ ವರ್ಗಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದ್ರೊಳಗೆ ವಿಫಲತೆ ಆಗಿದೆ ಅಂತ ನಾನಾದರೂ ಧೋರಣೆ ಮಾಡ್ತೀನಿ. ಈ ಸಮಸ್ಯೆಯನ್ನು ಈ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಬಗೆಹರಿಸದಲ್ಲಿದ್ದರೆ ಇದು ರಾಷ್ಟ್ರಪತಿಯವರ ಮಟ್ಟಕ್ಕೂ ಹೋಗ್ತದೆ. ರಾಷ್ಟ್ರಪತಿಯವರ ಗಮನಕ್ಕೆ ಅವರು ಅಂಜುಬಾಲ ಅವರು ನಮ್ಮ ಡಾಕ್ಟರ್ ಅಂಜುಬಾಲ ಅವರು ರಾಷ್ಟ್ರಪತಿಗಳಿಗೆ ಇದನ್ನು ಗಮನ ತರ್ತೀನಿ ಅಂತ ಹೇಳಿದ್ದಾರೆ. ಡಿ ಸಿ ಮತ್ತು ಎಸ್ ಪಿ ಅವ್ರಿಗೆ ಪನಿಷ್ಮೆಂಟ್ ಆಗೋದಂತು ಶತಸಿದ್ಧ. ಅಷ್ಟರೊಳಗೆ ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಂಡು ಅವ್ರನ್ನ ವರ್ಗಾವಣೆ ಮಾಡಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಸರ್, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಮಿತಿ ಸ್ಟೇಟ್ ಗೌರ್ಮೆಂಟ್ ನಾಮಿನಿ ಡೈರೆಕ್ಟ್ರು. ಸರ್, ನನ್ನೇ ಒಂದು ವಿಚಾರ ಆಗಿದೆ. ಡಾಕ್ಟರ್ ಅಂಜುಬಾಲಾರವರು ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಆಯೋಗದ ಸನ್ಮಾನ್ಯ ಸದಸ್ಯರು. ಅವರು ಬಂದಿದ್ದ ಸಂದರ್ಭದಲ್ಲಿ ಅವರು ಜಿಲ್ಲಾ ಮಟ್ಟದ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಮಿತಿ ಯಾವ ರೀತಿ ಇಲ್ಲಿ ದೌರ್ಜನ್ಯಗಳು ಅಥವಾ ದಲಿತರ ಮೇಲೆ ಹಲ್ಲೆ ಅಥವಾ ಸ್ಮಶಾನದ ಜಾಗ ಬಿಟ್ಟವರ ಇಲ್ಲ, ನಕಾಸೆ ರಸ್ತೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ, ಅಂಥ ರಸ್ತೆಗಳೇನಾದ್ರು ಮುಚ್ಚಿದಾರ, ಕೆಲವರು ಬಲ್ಲಾಡಿಯರು ಅಂತ ಇತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಕಚೇರಿಯಲ್ಲಿ ಈ ಸಭೆಯನ್ನ ಹೇರ್ಪಡಿಸ್ಬೇಕಾಗಿತ್ತು. ಅವರು ಜಿಲ್ಲಾಧಿಕಾರಿ ಏನು ಮಾಡಿದ್ದಾರೆ ಅಂದರೆ ಸಿ ಒ ಹೇಳ್ಬಿಟ್ಟು ಸಿ ಒ ಕಚೇರಿಯಲ್ಲಿ ಅಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸಭೆನ ಏರ್ಪಡಿಸಿ ಮಾಡವ್ರೆ. ಮತ್ತು ಡಾಕ್ಟರ್ ಅಂಜುಬಾಲರವರು ಜಿಲ್ಲೆಗೆ ಬಂದಾಗ ಸ್ವಾಗತ ಕೂಡ ಕರೆಯೋಕ್ಕೂ ಕೂಡ ಅವ್ರು ಹೋಗಿಲ್ಲ, ಸ್ವಾಗತ ಜಿಲ್ಲಾಧಿಕಾರಿ ಹೋಗಿಲ್ಲ. ಇದು ಮೇಲ್ಜವಾಬ್ದಾರಿ ಥರ ತೋರಿಸ್ತದೆ. ಮತ್ತು ಇವರು ನಮ್ಮ ಅಂಜುಬಾಲರವರು ರಾಷ್ಟ್ರಪತಿ ನೇಮಕ ಮಾಡಿದಂಥ ಒಬ್ಬರು ಸದಸ್ಯರು. ಅವರು ಸಂಸತ್ತು ಅಂದರೆ ಪ್ರಧಾನಿಯವರಿಗೆ ಮಾಹಿತಿ ಕೊಡಬೇಕು. ಅವರು ಆರು ರಾಜ್ಯಕ್ಕೆ ಆಯೋಗದ ಸದಸ್ಯರವರು. ಆದ್ದರಿಂದ ಎಸ್ ಪಿ ಅವರು ಮತ್ತು ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅವರಿಗೆ ಕರೆದು ಸ್ವಾಗತ ಮಾಡಿದ ಕೂಡ ಸಭೆಯನ್ನು ರದ್ದು ಮಾಡವ್ರೆ.
ಆದ್ದರಿಂದ ಇಂಥ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರು ಮತ್ತು ಸಿ ಅವರವ್ರನ್ನ ಸರ್ಕಾರ ಈ ಕೂಡಲೇ ವರ್ಗಾವಣೆ ಮಾಡಿ ದಲಿತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತೆ ಅಂಜುಬಲ್ ಅವರು ಬಂದು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ ಸ್ವಾಮಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.